नमस्कार ಸ್ನೇಹಿತರೆ ಇತ್ತೀಚೆಗೆ ದೇಶದ ಪ್ರಧಾನ ಟೆಲಿಕಾಂ ಕಂಪನಿಗಳು ಗ್ರಾಹಕ ಸ್ನೇಹಿ ರೀಚಾರ್ಜ್ ಪ್ಲಾನ್ ಗಳನ್ನು ಹಾಕೊಳ್ಳುತ್ತಿದ್ದಾರೆ ಆದರೆ ಎಲ್ಲಾ ಕಡೆ ಇರುವ ಹಾಗೆ ಇಲ್ಲಿಯೂ ಎಷ್ಟು ಸಾಕಷ್ಟು ಲೋಪದೋಷಗಳಿವೆ ಮುಖ್ಯವಾಗಿ ಯಾವುದೇ ಪ್ಲಾನ್ ಗಳ ವ್ಯಾಲಿಡಿಟಿ ಹೆಚ್ಚು ದಿನಗಳವರೆಗೆ ಇರುವುದೇ ಇಲ್ಲ ಆದರೆ ಇದಕ್ಕೆ ಕೊಡಬೇಕಾದ ಹಣ ಮಾತ್ರ ಅಧಿಕ ಹಾಗಾಗಿ ಟೆಲಿಕಾಂ ಕಂಪನಿಗಳ ಈ ಏರಿಕೆಗೆ ಕಡಿವಾಣ ಹಾಕಲು ಟ್ರೈ ಮುಂದಾಗಿದೆ ಹೌದು ದೇಶದ ಟೆಲಿಕಾಂ ಕ್ಷೇತ್ರ ಹೊಸ ಬೆಳವಣಿಗೆಯೊಂದಕ್ಕೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಮುಂದಾಗಿದ್ದು ಭಾರತದಲ್ಲಿನ ಎಲ್ಲಾ ಟೆಲಿಕಾಂ ಕಂಪನಿಗಳು 30 ದಿನಗಳ ವ್ಯಾಲಿಡಿಟಿಯ ಅವಧಿಯನ್ನು ಒದಗಿಸುವ ಕನಿಷ್ಠ ಒಂದು ಸುಂಕ ಯೋಜನೆಯನ್ನು ಒಳಗೊಂಡಿರುವುದನ್ನು ಕಡ್ಡಾಯಗೊಳಿಸಿದೆ ಟೆಲಿಕಾಂ ಕಂಪನಿಗೆ ಇವು ನುಂಗಲಾರದ ತುತ್ತಾಗಿದೆ ಕನಿಷ್ಠ ಒಂದು ಪ್ಲಾನ್ ವೋಚರ್ ಒಂದು ವಿಶೇಷ ಸುಂಕದ ವೋಚರ್ ಮತ್ತು ಒಂದು ಕಾಂಬೋ ವೋಚರ್ ಅನ್ನು ಪ್ರತಿ ತಿಂಗಳ ಅದೇ ದಿನಾಂಕದಂದು ನವೀಕರಿಸುವಂತೆ ಯೋಜನೆಯನ್ನು ನೀಡಬೇಕು ಎಂದು ಟೆಲಿಕಾಂ ಕಂಪನಿಗಳಿಗೆ ಟ್ರೈ ಆದೇಶ ನೀಡಿದೆ ಸರ್ಕಾರಿ ಮಾಲೀಕತ್ವದ BSNL ಸೇರಿದಂತೆ ಎಲ್ಲಾ ಖಾಸಗಿ ಟೆಲಿಕಾಂ ಕಂಪನಿಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿವೆ दूर संपर्क आदेश के ट्राय बदलावे तंदे अदर टेलिकॉम ऑपरेटर कनिष्ठ प्लान वोचर विशेष सुंक चीटी कॉम्बो वोचर दिन वालिडिटी षरत विधि ग्राहक स्नेही आदेश बहुत टेलिकॉम कंपनी 28 दिन वालिडिटी ಆದರೆ ವರ್ಷದಲ್ಲಿ 13 ರೀಚಾರ್ಜ್ ಗಳನ್ನು ಮಾಡುತ್ತಿರುವ ಗ್ರಾಹಕರು ತಾವು ಮೋಸ ಹೋಗುತ್ತಿರುವುದಾಗಿ ಟ್ರಾಯ್ ಗೆ ದೂರು ಸಲ್ಲಿಸಿದ್ದರು ಈ ದೂರುಗಳನ್ನು ಸ್ವೀಕರಿಸಿದ ಟ್ರಾಯ್ ಟೆಲಿಕಾಂ ಕಂಪನಿಗಳಿಗೆ ಈ ರೀತಿಯ ಬಿಸಿ ಮುಟ್ಟಿಸಿದೆ ತಮ್ಮ 28 ದಿನಗಳ ವ್ಯಾಲಿಡಿಟಿ ಪ್ಲಾನ್ ತಮ್ಮದೇ ಆದ